ನಮಸ್ಕಾರ, ಎಫ್ಎಂ ವಾರ್ತಾವಾಹಿನಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಶಿವಪ್ರಕಾಶ ಸ್ವಾಮೀಜಿ ಒಬ್ಬ ತಲೆಕೆಟ್ಟವ, ಇದೊಂದು ಹತಾಶೆದ ಮಾತು, ಸಚಿವ ಎಂಬಿ ಪಾಟೀಲ್ ಆಕ್ರೋಶ. ಈ ಶಿವಪ್ರಕಾಶ್ ನಂದು ತಲೆಕೆಟ್ಟ ಮನುಷ್ಯನಿಗೆ. ನೀರಾವರಿಯೇ ನನ್ನ ಮೊದಲ ಆದ್ಯತೆ, ಬರಗಾಲದ ಜಿಲ್ಲೆ ಎನ್ನುವ ಹಣೆಪಟ್ಟಿ ಕಳಚುತ್ತೇನೆ, ಸಚಿವ ಎಂಬಿ ಪಾಟೀಲ್ ಹೇಳಿಕೆ. ಕೊಟ್ಟ ಮಾತಿನಂತೆ ನಾನು ನಡೆದುಕೊಳ್ಳುತ್ತೇನೆ, ತಾಳಿಕೋಟೆ ತಾಲೂಕು ಆಗದಿದ್ದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತೇನೆ, ಶಾಸಕ ಸಿಎಸ್ ನಾಡಗೌಡ ಹೇಳಿಕೆ. ಅನಂತಕುಮಾರದ್ದು ಕೆಳಮಟ್ಟದ ಭಾಷೆ, ಇಂಥವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು, ಎಂಬಿ ಪಾಟೀಲ್ ಹೇಳಿಕೆ. ರಕ್ತದಾನ ಮಹಾದಾನ, ಆರೋಗ್ಯವಂತರೆಲ್ಲರೂ ರಕ್ತದಾನ ಮಾಡಬೇಕು, ಕಾರ್ಪೊರೇಟರ್ ಮೈನುದ್ದೀನ್ ಬೀಳಗಿ. ರೋಗಿಗಳಿಗೆ ಹಣ್ಣು ಹಾಲು ವಿತರಣೆ, ಕುಮಾರಸ್ವಾಮಿ ಹುಟ್ಟುಹಬ್ಬದ ನಿಮಿತ್ತವಾಗಿ ಸಂಭ್ರಮ, ಇಂಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯಕ್ರಮ. ಆಕಸ್ಮಿಕ ಬೆಂಕಿಗೆ ಗುಡಿಸಲು ಭಸ್ಮ, 7 ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿ, ಸಿಂಧಗಿ ತಾಲೂಕಿನ ಆಲ್ಮೇಲದ ಬಳಿ ಘಟನೆ. ವಾರ್ತೆಯ ವಿವರಗಳು. ಲಿಂಗಾಯತ ಧರ್ಮಕ್ಕಾಗಿ ಹೋರಾಟ ಮಾಡುವವರು ತಮ್ಮ ಮನೆ ಹೆಣ್ಣು ಮಕ್ಕಳ ಕೊರಳಲಿನ ತಾಳಿ ತೆಗೆಯಿರಿ ಎಂಬ ಶಿವಪ್ರಕಾಶ್ ಸ್ವಾಮಿಯವರ ವಿವಾದಾತ್ಮಕ ಹೇಳಿಕೆಗೆ ಸಚಿವರು ಆಕ್ರೋಶ ವ್ಯಕ್ತಪಡಿಸಿ ಅವನೊಬ್ಬ ತಲೆಕೆಟ್ಟವ, ಇದೊಂದು ಹತಾಶ ಹೇಳಿಕೆ ಎಂದು ಅವರು ಹೇಳಿದರು. ವಿಜಯಪುರ ಜಿಲ್ಲೆ ಮುಳವಾಡದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಲಿಂಗಾಯತ ಪ್ರತ್ಯೇಕ ಧರ್ಮದ ಮಾನ್ಯತೆಯ ಹೋರಾಟಗಾರರಲ್ಲಿ ಮುಂಚೂಣಿಯಲ್ಲಿರುವ ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ಅವರು ಮಾತನಾಡುತ್ತಾ, ವಿಜಯಪುರ ಜಿಲ್ಲೆ ಬಸವನ್ ಭಾಗ್ಯವಾಡಿಯ ಹಿರೇಮಠದ ಸ್ವಾಮೀಜಿ ಶಿವಪ್ರಕಾಶ್ ಸ್ವಾಮೀಜಿಯವರು ಕಾರ್ಯಕ್ರಮವೊಂದರಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮ ಕೇಳುವವರು ಮನೆಯಲ್ಲಿ ದೇವರ ಜಗುಲಿ ಹೆಣ್ಣು ಮಕ್ಕಳು ಕೊರಳಲಿಯ ತಾಳಿ ತೆಗೆಯಬೇಕಾಗುತ್ತದೆ ಎಂದು ಹೇಳಿಕೆ ನೀಡಿದರು. ಇದರ ಹಿನ್ನೆಲೆ ಎಂಬಿ ಪಾಟೀಲ್ ಅವರು ಸ್ವಾಮೀಜಿಗೆ ತಿರುಗೇಟು ನೀಡಿದ್ದು, ಸ್ವಾಮೀಜಿ ಹೀಗೆ ಚಿಲ್ಲರೆ ಮಾತನಾಡುವ ಕೆಲಸ ಬಿಡಬೇಕು, ಅವನೊಬ್ಬ ತಲೆ ಕೆಟ್ಟವ, ಇದೊಂದು ಹತಾಶೆ ಹೇಳಿಕೆ, ಇಂತಹ ಹೇಳಿಕೆ ಬಿಡದಿದ್ದರೆ ಎಂಬಿ ಪಾಟೀಲ್ ಯಾರು ಅಂತ ತೋರಿಸಬೇಕಾಗುತ್ತದೆ ಎಂದು ಪಾಟೀಲ್ ಅವರು ಎಚ್ಚರಿಕೆ ನೀಡಿದರು. ನೋಡಿ, ಈ ಶಿವಪ್ರಕಾಶ್ ನಂತ ತಲೆಕಟ್ಟ ಮನುಷ್ಯನಿಗೆ ಈ ಶಿವಪ್ರಕಾಶ್ ನಂತ ತಲೆಕಟ್ಟ ಮನುಷ್ಯನಿಗೆ ಈ ಶಿವಪ್ರಕಾಶ್ ನಂತ ತಲೆಕಟ್ಟ ಮನುಷ್ಯನಿಗೆ ಏನ್ರಿ ನನ್ ಮಾತನಾಡಕ್ ಬೇಕಲ್ಲ. ಇವತ್ತು ನಾವು ಭಾರತ ದೇಶದಲ್ಲಿ ಬಂದವರು ಎಲ್ಲರೂ ಕೂಡ ಒಂದು ಅರ್ಥದಲ್ಲಿ ಹಿಂದೂ ಧರ್ಮ ಒಂದು ವೇ ಆಫ್ ಲೈಫ್, ಏನು ಒಂದು ವೇ ಆಫ್ ಲೈಫ್, ಅದು ಒಂದು ಸನ್ಮಾರ್ಗ, ಒಂದು ಜೀವನದ ಪದ್ಧತಿ. ಆಮೇಲೆ ಈಗ ಯಾರೂ ಕೂಡ ಇಲ್ಲಿ ಆಚರಣೆಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಇದು ಹತಾಶದ ಕೆಲಸ ಇತ್ತು ಸರ್ ಈ ಶಿವಪ್ರಕಾಶ್ ನಂತವರು ಏನ್ರಿ. ಆಮೇಲೆ ಸೂಕ್ತ ಸಂದರ್ಭದಲ್ಲಿ ನಾನು ಈ ಸಂದರ್ಭದಲ್ಲಿ ವಾರ್ನ್ ಮಾಡ್ತೀನಿ ಶಿವಪ್ರಕಾಶ್ಗೆ, ಏನು ಹಿಂದೊಮ್ಮೆ ಇಂಥ ಎಲ್ಲ ಮಾತಾಡಿದರೆ ಮತ್ತು ಇದ್ರ ಮೇಲೆ ಭಾಳ ಉಗ್ರವಾಗಿ ಹೋದ್ರು ನಾವು ಅದನ್ನು ಇದ್ರ ಮೇಲೆ ನಾವು ನಿರ್ಣಯ ತೊಗೊಳ್ಬೇಕಾಗ್ತದೆ. ನಾವು ಈ ಶಿವಪ್ರಕಾಶ್ ಹಿಂದೂ ನೋಡಿದ್ದೀನಿ ನಾನು, ಭಾಳಷ್ಟು ಮಾಡಿದ್ದೆ, ನಮ್ಗೆ ಗೊತ್ತಿಲ್ಲ ಅವ್ರಿಗೆ, ನಾವು ಮತ್ತೆ ಇದನ್ನು ಇದು ಮಾಡಿದರೆ ಭಾಳ ದೊಡ್ಡದಾಗ್ತದೆ ಅದು. ಅದಕ್ಕೆ ಶಿವಪ್ರಕಾಶ್ಗೆ ಬುದ್ಧಿವಾದ ಹೇಳ್ತೀನಿ ನಾನು, ಏನು ಇಂಥ ಚಿಲ್ಲರೆ ಮಾತಾಡುವಂಥದ್ದು ಇಂಥವೆಲ್ಲ ಬಿಡಬೇಕು ಅವರು. ಒಂದು ವೇಳೆ ಮುಂದುವರೆಸಿದ್ರೆ ಅವಾಗ ಎಂಬಿ ಪಾಟೀಲ್ ಏನನ್ನೋದು ಗೊತ್ತಾಗ್ತದೆ ಅವ್ರಿಗೆ. ಭರತನಾಡು ವಿಜಯಪುರವನ್ನು ಹಸಿರು ನಾಡನ್ನಾಗಿ ಮಾಡುವುದೇ ನನ್ನ ಗುರಿಯಾಗಿದ್ದು, ಮುಳವಾಡ ಏತ ನೀರಾವರಿ ಯೋಜನೆಯಿಂದ ಸುಮಾರು 60,000 ಎಕರೆ ಪ್ರದೇಶ ನೀರಾವರಿಯಾಗಲಿದೆ ಎಂದು ಜಲಸಂಪನ್ಮೂಲ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಬಿ ಪಾಟೀಲ್ ಅವರು ಹೇಳಿದರು. ಮಹತ್ವಾಕಾಂಕ್ಷಿ ಮುಳವಾಡ ಏತ ನೀರಾವರಿ ಯೋಜನೆಯ 4A ಲಿಫ್ಟ್ ಕಾರ್ಯಕ್ಕೆ ಚಾಲನೆ ಹಾಗೂ ಬಬಲೇಶ್ವರ ಶಾಖಾ ಕಾಲುವೆಗೆ ನೀರು ಹರಿಸುವ ಕಾರ್ಯಕ್ಕೆ ಜಲಸಂಪನ್ಮೂಲ ಸಚಿವರಾದ ಶ್ರೀ ಎಂಬಿ ಪಾಟೀಲ್ ಅವರು ಚಾಲನೆ ನೀಡಿ ಮಾತನಾಡುತ್ತಾ, ಈ ಮಹತ್ವದ ನೀರಾವರಿ ಯೋಜನೆಯು ಪೂರ್ಣವಾಗುವುದರಿಂದ ಸುಮಾರು 60,000 ಎಕರೆ ಪ್ರದೇಶಕ್ಕೆ ನೀರಾವರಿಯಾಗುತ್ತದೆ. ಇದರಿಂದ ರೈತರು ಉತ್ತಮವಾದ ಬೆಳೆಗಳನ್ನು ಬೆಳೆಯಬಹುದಾಗಿದ್ದು, ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸಂಪೂರ್ಣ ನೀರಾವರಿ ಮಾಡುತ್ತೇವೆ ಎಂದರು. ಮುಳವಾಡ ನೀರಾವರಿಯ ಬಬಲೇಶ್ವರ ಶಾಖಾ ಕಾಲುವೆಗೆ ಪ್ರಾಯೋಗಿಕವಾಗಿ ನೀರನ್ನು ಇವತ್ತು ನಾವು ಹರಿಸ್ತಾ ಇದ್ದೀವಿ. ಅದು ತಮ್ಗೆ ಗೊತ್ತಿದೆ, ಒಂದು ಬೃಹತ್ ಅಕ್ವಾಡಕ್ಟ್ ಇದೆ ಬಬಲೇಶ್ವರದಲ್ಲಿ. ಇಂದು ಆ ಬಬಲೇಶ್ವರವರೆಗೆ 23 ಕಿಲೋಮೀಟರ್ವರೆಗೆ ಆ ಅಕ್ವಾಡಕ್ಟ್ ಮೂಲಕ ಇವತ್ತು ಬಬಲೇಶ್ವರ ಕೆರೆಗೆ ನಾವು ನೀರನ್ನು ಹರಿಸ್ತಾ ಇದ್ದೀವಿ. ಇನ್ನೂ ಒಂದು ಜನವರಿ ಮೊದಲೇ ವಾರ 2ನೇ ವಾರದಲ್ಲಿ ಕಂಪ್ಲೀಟಾಗಿ ಇವತ್ತು ದಿವಸ ಹೊಕ್ಕುಂಡಿವರೆಗೆ, ತದನಂತರ ನಮ್ಮ ಕಟ್ಟಕಡೆಗೆ ನಮ್ಮ ನಿಡೋಣಿ ರಾಮೇಶ್ವರ ಗುಡಿ ಹತ್ರ, ಆಮೇಲೆ ಜನವರಿ ಅಂತ್ಯದವರೆಗೆ ನಾವು ಟೇಲ್ ಆಫ್ ಮಾಡುವಂಥದ್ದು ನಮ್ಮ ತೊದಲುಬಾಗಿ ಕೆರೆ, ಅಲ್ಲಿವರೆಗೆ ನಾವು ಇದನ್ನು ಮಾಡುವಂಥ ಒಂದು ಪ್ಲ್ಯಾನನ್ನು ಹಾಕ್ಕೊಂಡಿದ್ವಿ. ಆ ಪ್ಲ್ಯಾನ್ ಪ್ರಕಾರ ನಡೀತಾ ಇದೆ. ಇದರಿಂದ ಸುಮಾರು 60,000 ಎಕರೆ
ಇದು ಅಂತಿಮವಾಗಿ 60,000 ಎಕರೆ ಇದರಿಂದ ನೀರಾವರಿ ಆಗ್ತದೆ. ಬೆವರೇಜರ್ ಅಕ್ವಾಡೆಕ್ಟ್ನಲ್ಲಿ ಒಂದು ಬೃಹತ್ ಅಕ್ವಾಡೆಕ್ಟ್ ಆಗಿದೆ, ನೋಡಿದಿರ ತಾವು, ಯು ಶೇಪ್ನಲ್ಲಿ ಒಂದು ದೊಡ್ಡ ಅಕ್ವಾಡೆಕ್ಟ್ ಆಗಿದೆ. ಆ ಯು ಶೇಪ್ ಅಕ್ವಾಡೆಕ್ಟ್ ಮೂಲಕ ನಾವು ಈಗ ಬಬಲೇಶ್ವರ ಕೆರೆಗೆ ನೀರು ಬಿಡ್ತಾ ಇದೀವಿ. ಇವತ್ತು ನಮ್ಮ ಬಬಲೇಶ್ವರ ಕ್ಷೇತ್ರ ಒಟ್ಟು ನೀರಾವರಿ ಮಾಡಿಬಿಟ್ಟಾರೆ. ಕೆರೆಗಳು ಬೇಗಂಬತ್ತಿ, ಬಬಲೇಶ್ವರ, ಸಾರವಾಡ, ಮುಳವಾಡ, ಯಾತ್ ನೀರಾವರಿ ಒಟ್ಟು ಸಬ್ ನೀರಾವರಿ ಎಲ್ಲ ಒಟ್ಟು ಕಿನಾಲ್ ಮುಗಿದಾವ. ಇದು ಇವತ್ತು ನೀರೇನು ಖುಷಿ ಅನ್ಸದ್ ನಮಗೆ. ಬಬಲೇಶ್ವರ ನೀರ, ಬಬಲೇಶ್ವರ ಕ್ಷೇತ್ರ ನೀರಿಲ್ಲ ನಮಗೆ ಸಾಹೇಬ್ರ ಮಾಡ್ಯಾರ. ಇಂಥ ವ್ಯಕ್ತಿ ಎಲ್ಲಿ ಸಿಗುವುದಿಲ್ಲ, ಇಂಥ ಸಾಹೇಬ್ರಿಗೆ ನಮಗೂ ಸಿಕ್ಕಿಲ್ಲ. ನೀರಿಂದ ಏನು ನೋಡ್ರಿ, ದನ ಕರ ಕುರಿ ಮರಿ ಮ್ಯಾವ್ ಮೇಸ್ಕೆಲ್ಲ ಕುಡಿತೈತಿ. ಬೆಳೆ ಎಲ್ಲ ಬೆಳಿತೀವಿ ನಾವು, ದ್ರಾಕ್ಷಿ, ದಾಳಂಬ್ರಿ, ಕಬ್ಬ, ಬಾಳೆ. ಮತ್ತು ಎಲ್ಲಿ ನೀರು ಕುಡಿಲಕ್ಕ ನೀರು ಸಿಗ್ತಿದ್ದಿಲ್ಲ, ಸಾಹೇಬ್ರ ಪುಣ್ಯ ನೀರು ಬಂದಾವ. ಕೊಟ್ಟ ಮಾತಿನಂತೆ ತಾಳಿಕೋಟೆ ತಾಲೂಕು ಆಗದಿದ್ರೆ ರಾಜಕೀಯದಲ್ಲಿ ಮುಂದುವರಿಯುವುದಿಲ್ಲ ಎಂದು ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಯಾಗಿರುವ ಸಿಎಸ್ ನಾಡಗೌಡ ಅವರು ಹೇಳಿದರು. ಮುದ್ದೇಬಿಹಾಳ ಬ್ಲಾಕ್ ಕಾಂಗ್ರೆಸ್ ಪೂರ್ವಭಾವಿ ಸಭೆಯಲ್ಲಿ ಮುದ್ದೇಬಿಹಾಳ ಶಾಸಕರಾದ ಸಿಎಸ್ ನಾಡಗೌಡ ಅವರು ಮಾತನಾಡುತ್ತಾ, ಇದೇ 20ರಂದು ಸಿಎಂ ಆಗಮಿಸಲಿದ್ದಾರೆ, ಅಂದು ಅವರನ್ನು ಸ್ವಾಗತಿ ಸನ್ಮಾನಿಸುತ್ತೇವೆ. ಈ ವೇಳೆ ತಾಲೂಕು ಆಗುತ್ತದೋ ಇಲ್ಲವೋ ಎಂಬ ಮಾಹಿತಿ ಪಡೆಯುತ್ತೇನೆ. ತಾಳಿಕೋಟೆ ತಾಲೂಕು ಆಗದಿದ್ದರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತೇನೆ. ತಾಲೂಕು ಆಗುವ ಭರವಸೆ ಸಿಗದಿದ್ದಲ್ಲಿ ಆವಾಗಲೇ ಅವರ ಕೈಗೆ ರಾಜೀನಾಮೆ ಪತ್ರ ಸಲ್ಲಿಸುತ್ತೇನೆ ಎಂದು ನಾಡಗೌಡ ಅವರು ಹೇಳಿದ್ದಾರೆ. ಅಲ್ಲದೆ ತಾಲೂಕು ಆಗುವುದಕ್ಕೆ ನನ್ನ ಮೇಲೆ ಗೂಬೆ ಕೂರಿಸುವರು ಮೂರ್ಖತನದ ಪರಮಾವಧಿ. ನಮ್ಮವರೇ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಹುಟ್ಟುಹಾಕುವ ಪ್ರವೃತ್ತಿಯನ್ನು ಕೈಬಿಡಬೇಕು. ಒಗ್ಗಟ್ಟಾಗಿ ಇಲ್ಲದಿದ್ದರೆ ನೀವು ನಿಮ್ಮ ದಾರಿ ನೋಡಿಕೊಳ್ಳಿ, ಆದರೆ ಪಕ್ಷಕ್ಕೆ ಕೆಟ್ಟದ್ದು ಹೆಸರು ತರುವ ಹಾಗೂ ದ್ರೋಹ ಬಗೆಯುವ ಕೆಲಸ ಮಾಡಬೇಡಿ ಎಂದು ಮನವಿ ಮಾಡಿದರು. ಮುಖ್ಯಮಂತ್ರಿ ಪುತ್ತುಳಿಸಿ ಬಿಡ್ತೀವಿ, ಎಂಬಿ ಬಾಳಿ ಪುತ್ತುಳಿಸಿ ಬಿಡ್ತೀವಿ ಅಂತ. ನಾನು ಪುತ್ತುಳಿಸಿ ಬಿಡೋದ್ರಿಂದ ನನಗೇನಾಗೋದಿಲ್ಲ. ಆದರೆ ಒಂದು ಮಾತನ್ನು ಹೇಳಿ, ಕೊಟ್ಟಂತ ಮಾತಿನಂತೆ ತಾಳಿಕೋಟೆ ತಾಲೂಕು ಆಗದೆ ನಾನು ರಾಜಕೀಯ ಮುಂದುವರೆಯಲಿಲ್ಲ ಅಂತ ಮಾತಾಡ್ತೇನೆ. ನಾನು ರಾಜಕೀಯ ಮುಂದುವರೆಯಲಿಲ್ಲ. 20ನೇ ತಾರೀಕು ಮುಖ್ಯಮಂತ್ರಿಯವರಿಗೆ ಗೌರವಿಸ್ತೇನೆ, ಸನ್ಮಾನಿಸ್ತೇನೆ. ನನ್ನ ರಾಜೀನಾಮೆ ಅದೇ ಕ್ಷಣ ಅವ್ರು ಕೇಳ್ಬೋದು, ಅದೇ ಕ್ಷಣ ಕೊಡ್ತೀನಿ. ಯಾಕೆ ತಾಳಿಕೋಟೆ ತಾಲೂಕು ಆಗ್ತದೆ ನನಗೇನ್ರೆ ಹೆಮ್ಮೆ ಬರುತ್ತೆ, ಕೀರ್ತಿ ಬರುತ್ತ. ಮೂರ್ಖತನದ ಪರಮಾವಧಿಗೆ ನಾವು ಬೆಳೀತಕ್ಕಂಥದ್ದು ಸರಿಯಲ್ಲ. ಯಾರ ಬಗ್ಗೆನೂ ನಾನು ಟೀಕೆ ಮಾಡ್ತೀನಿ, ಅದು ಅಧಿಕಾರ ಇದೆ. ಆದ್ರೆ ಈ ವ್ಯಕ್ತಿ ನಾನು ಆಗಿಲ್ಲ ಅನ್ನೋದನ್ನ ಹೇಳ್ತಾರಲ್ಲ, ಅದನ್ನ ನಿಲ್ಲಿಸ್ತೀನಿ. ಯಾಕೆ ಅದು ತೊಂದರೆ ಬಂತು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ, ಅದಕ್ಕೆ ನಿವಾರಣೆ ಮಾಡ್ಲಿಕ್ಕೆ ನಾವ್ ಏನ್ ಮಾಡಿದೀವಿ ಅನ್ನೋದು ನಮಗೆ ಗೊತ್ತು. ಮೇಲ್ ಅಧಿಕಾರಿ ಮಾತಾಡ್ತೇನೆ, ಮುಖ್ಯಮಂತ್ರಿಯವರು ಮಾತಾಡ್ತೇನೆ. ಆಗ್ಲೇಬೇಕು, ತಾಳಿಕೋಟೆ ತಾಲೂಕು ಆಗ್ಬಿದ್ರೆ ಒಂದು ಕ್ಷಣ ಕೂಡ ನಾನು ಇರೋದಿಲ್ಲ ಅನ್ನೋಂತ ಮಾತನ್ನು ಹೇಳಿದೀನಿ. ಅನಂತಕುಮಾರ್ ಹೆಗಡೆ, ಪ್ರಚೋದನಕಾರಿ ಶಬ್ದ ಪ್ರಯೋಗ, ಕೆಳಮಟ್ಟದ ಭಾಷೆ, ಜನಪ್ರತಿನಿಧಿಗಳಾದವರು ಸಮಾಜಕ್ಕೆ ಮಾದರಿಯಾಗಬೇಕು ಎಂದು ಹೆಗಡೆಗೆ ಸಲಹೆ ನೀಡಿದರು. ಮುಳವಾಡ ನೀರಾವರಿಯ ಹಂತ 3ರ ರಿಫ್ಟ್ಗೆ ಜನಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ಅವರು ವಿಜಯಪುರದ ಮುಳವಾಡದಲ್ಲಿ ಚಾಲನೆ ನೀಡಿ ಮಾತನಾಡುತ್ತಾ, ಕೀಳುಮಟ್ಟದ ಭಾಷೆ ಮಾತನಾಡುವ ಇಂಥವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದರು. ಇನ್ನು ಮಹದಾಯಿ ನೀರಾವರಿ ಯೋಜನೆಯ ಬಗ್ಗೆ ಯಡಿಯೂರಪ್ಪಗೆ ಕನಿಷ್ಠ ಪರಿಜ್ಞಾನವೂ ಇಲ್ಲ. ಮಹದಾಯಿ ನೀರು ಹರಿಸಲು ಕನಿಷ್ಠ 2 ವರ್ಷ ಬೇಕು, ಇನ್ನು ಅಲ್ಲಿ ಡ್ಯಾಂ ಆಗಿಲ್ಲ. ನೀರು ಪಡೆಯಲು ಡ್ಯಾಂ ಇಲ್ಲದೇ ಇರುವಾಗ ನೀರು ಹರಿಸಲು ಆಗಲ್ಲ. ಸುಮ್ಮನೆ ಈಗಲೇ ನೀರು ಹರಿಸುತ್ತೇವೆ ಎಂದು ಯಡಿಯೂರಪ್ಪ ಬಾಯಿಗೆ ಬಂದದ್ದು ಮಾತನಾಡುತ್ತಿದ್ದಾರೆ ಎಂದು ಹರಿಹಾಯ್ದರು. ಅಲ್ಲದೆ ಸರ್ಕಾರದಲ್ಲಿ ನಮ್ಮ ಶಾಸಕರು ಇರುವಲ್ಲಿ ಸಿಎಂ ಹೋಗುತ್ತಿದ್ದಾರೆ, ಪರಮೇಶ್ವರ ಅವರು ಶಾಸಕರು ಇಲ್ಲದ ಕಡೆ ಪ್ರವಾಸ ಮಾಡುತ್ತಿದ್ದಾರೆ, ಅದಕ್ಕೆ ಸಿಎಂ ಹಾಗೂ ಪರಮೇಶ್ವರ ಬೇರೆ ಬೇರೆ ಪ್ರವಾಸ ಮಾಡುತ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಇದ್ದೇವೆ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಂದು ಎಂಬಿ ಪಾಟೀಲ್ ಅವರು ಸ್ಪಷ್ಟಪಡಿಸಿದ್ದಾರೆ. ಅದಕ್ಕೆ ಇದು ಸಂಸ್ಕೃತಿ ಅಲ್ಲ, ಮಾತನಾಡುವಂಥದ್ದು ಭಾಳ ಕೆಳಮಟ್ಟದು, ಕೀಳಮಟ್ಟದು. ನಮ್ಮ ಸಚಿವರು ಅದಾರಲ್ಲ, ಈ ಥರ ಮಾತಾಡುವಂಥ ಕೆಲಸ ಅಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಲೋಕಸಭಾ ಸದಸ್ಯರಿಗೆ, ಶಾಸಕರಿಗೆ, ಸಚಿವರಿಗೆ ಒಂದು ಇದು ಇದೆ, ಅವರಿಂದ ನಮ್ಮಿಂದ ಜನ ಕಲಿಬೇಕಾಗ್ತದೆ, ನಾವು ಮಾದರಿ ಆಗಬೇಕಾಗ್ತದೆ. ಆದರೆ ನೀವು ಕಡಿತೀವಿ, ಹೊಡಿತೀವಿ, ಬಡಿತೀವಿ, ಏನು ಇದೆಲ್ಲ ಎಲ್ಲ
ಕೆಟ್ಟ ಪದಗಳನ್ನ ಬಳಸುವಂಥದ್ದು, ಇಂಥವ್ರ ಮೇಲೆ ನಾವು ಕ್ರಮ ಕೈಗೊಳ್ಬೇಕು, ಕಾನೂನಾತ್ಮಕ ಕ್ರಮ ಕೈಗೊಳ್ಬೇಕು. ಈಗ ನಾನು ಹೆಂಗೆ ಯಡಿಯೂರಪ್ಪನವ್ರ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಳ್ತಾ ಇದ್ದೀನಿ, ಅದರ ಇವ್ರ ಮ್ಯಾಗೂ ಕ್ರಮ ಕೈಗೊಳ್ಬೇಕು. ಯಡಿಯೂರಪ್ಪನವ್ರಿಗೆ ಕನಿಷ್ಠ ಪರಿಜ್ಞಾನ ಕೂಡ ಇಲ್ಲ. ಏನನ್ನು ಮಾದಾಯಿಯಲ್ಲಿ ಅರ್ಥ ಮಾಡ್ಕೋಬೇಕು. ಭಾಳ ಆದರೆ ಯಡಿಯೂರಪ್ಪನವರು ಹೋಗಿ ಪ್ರಯತ್ನ ಮಾಡಲಿ ಅಂತ ನಮ್ಮ ಆಶಯ ಇದೆ. ಹೋಗಿ ಆ ಸಮಸ್ಯೆಯನ್ನು ಬಗೆಹರಿಸ್ಕೋಬೋದು. ಆದರೆ ಅಲ್ಲಿ ನೀರು ಹರಿಸ್ಬೇಕಾದ್ರೆ ಕನಿಷ್ಠ ಇನ್ನೂ 2 ವರ್ಷ ಬೇಕಾಗ್ತದೆ. ಯಾಕಂದರೆ ನಮ್ಮಲ್ಲಿ ಫಾರೆಸ್ಟ್ ಏರಿಯಾದಲ್ಲಿ ನಮಗೆ ಬರೀ ಕೆನಾಲ್ ನೆಟ್ವರ್ಕ್ ಅಷ್ಟೇ ಆಗಿದೆ. ನಮ್ಮ ರಿಸರ್ವಯರ್ ಡ್ಯಾಮ್ ರಿಸರ್ವಯರು ಶೇಖರಣೆ ಅನ್ನೋದು ಇದಿರುತ್ತದಲ್ಲ, ಅದು ಫಾರೆಸ್ಟ್ ಏರಿಯಾದಲ್ಲಿ ಅದೇ ಇಲ್ಲ. ಡ್ಯಾಮ್ ಮೊದಲಾಗ್ತದೋ ಕೆನಾಲ್ ಮೊದಲಾಗ್ತದೋ, ಡ್ಯಾಮ್ ಆದಮೇಲೆ ಕೆನಾಲ್ ಬರ್ತದೆ. ಈಗ ಅಲ್ಲಿ ಡ್ಯಾಮೇ ಇಲ್ಲ, ರಿಸರ್ವಯರೇ ಇಲ್ಲ. ಅವ್ರಿಗೆ ಸುಮ್ಮನೆ ಏನೋ ಬಾಯಿ ಬಂದಿದ್ದು ಏನಂತಾರಲ್ಲ ಮಾತಾಡಿ ಹೋಗ್ತಾರೋ. ನೀರು ಹರಿಸ್ಲಿಕ್ಕೆ ಯಡಿಯೂರಪ್ಪನವರೆಲ್ಲ ಭಗೀರಥ ಬಂದರೂ ಕೂಡ ಆಗಲ್ಲ. ನೀರು ಹರಿಸ್ಬೇಕಂದ್ರೆ ಆ ಒಂದು ಡ್ಯಾಮ್ ಆಗಬೇಕಾಗ್ತದೆ, ಅದು ಫಾರೆಸ್ಟ್ ಕ್ಲಿಯರೆನ್ಸ್ ಆಗಬೇಕಾಗ್ತದೆ, ಫಾರೆಸ್ಟ್ನೆಲ್ಲ ಡ್ಯಾಮ್ ಬರಬೇಕಾಗ್ತದೆ. ಹೇಳಬೇಕಾಗಿದ್ದು ಏನು ಹೇಳೋದಂದರೆ ಜನರಿಗೆ ಮರಳು ಮಾಡುವಂಥ ತಂತ್ರಗಾರಿಕೆ ಆಗಬಾರ್ದು. ಹೇಳಬೇಕಾದ್ರೆ ನಾವು ಬಗೆಹರಿಸ್ತೀವಪ್ಪ ಸಮಸ್ಯೆನ, ಗೋವಾದವ್ರ ಕೂಡ ಒಪ್ಪಿಸ್ತೀವಿ ಅಂತ ಹೇಳಬೇಕು. ಅವ್ರಿಗೆ ಸರಿ ಒಪ್ಪಿಸ್ಬೇಕು ಅದನ್ನು. ಇದಾಗಿನೂ ಕೂಡ ಇನ್ನೊಂದು ಮಾತನ್ನು ಹೇಳ್ತೀನಿ, ನಾವು ನಮ್ಮ ಇದನ್ನು ಹೇಳ್ತೀವಿ ಟ್ರಿಬ್ಯುನಲ್ ಮುಂದೆ ನಮ್ಮ ವಾದ ಭಾಳ ಸಮರ್ಥವಾಗಿ ನಡೆದಿದೆ. ಬೇರೆಯೊಬ್ಬರು ಪರಿಣಿತರು ಕೂಡ ಇವತ್ತು ನಿನ್ನೆ ನಾವು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರನ್ನ ಮಾತನಾಡಿದ್ದಾರೆ. ಇನ್ನೊಬ್ಬರು ಪರಿಣಿತರು ಕೂಡ ನಾವು ತಗೊಳ್ತಾ ಇದೀವಿ. ಈಗ ಜಾಮ್ದಾರ್ ಅವರು ಮತ್ತು ನಮ್ಮ ಇಲಾಖೆಯ ಇಂಜಿನಿಯರ್ಸು ಅಡ್ವೊಕೇಟ್ಸು ಎಲ್ಲರೂ ಹೇಳೋ ಪ್ರಕಾರ ನಮಗೆ ಇಲ್ಲಿ ಮಾದಾಯಿ ಟ್ರಿಬ್ಯುನಲ್ನಲ್ಲಿ ಕೂಡ ನಮ್ಮ ನ್ಯಾಯ ಸಿಗ್ತದೆ. ಸಮರ್ಥವಾದಾಗಿದೆ, ವಿಟ್ನೆಸ್ಸು ಭಾಳ ಚೆನ್ನಾಗಿದೆ, ಎನ್ವಿರಾನ್ಮೆಂಟ್ ಕನ್ಸರ್ನ್ಸು ಭಾಳ ಚೆನ್ನಾಗಿ ಅಡ್ರೆಸ್ ಮಾಡಿದ್ದಾರೆ. ನಾವು ಇದು ನಮ್ಮ ಮಾಡಿದಂಥ ಕೆಲಸ. ಹೀಗಾಗಿ ಒಟ್ಟಾರೆ ನಮಗೆ ಟ್ರಿಬ್ಯುನಲ್ ಮುಂದೆ ನಿಶ್ಚಿತವಾಗಿ ನಮಗೆ ಒಂದು ನಾವು ಕೇಸನ್ನು ನಮ್ಮ ಪರವಾಗಿ ಒಂದು ಒಳ್ಳೆಯ ನಿರ್ಣಯ ನಮ್ಗೆ ಬರ್ತದೆ. ನಾವೆಲ್ಲ ಕೇಳಿದಷ್ಟು ಸಿಗ್ತದೆ ಇಲ್ಲೋ ಗೊತ್ತಿಲ್ಲ, ಆದ್ರೆ ಒಳ್ಳೆಯ ನಿರ್ಣಯ ಮಾತ್ರ ನಮಗೆ ರಾಜ್ಯಕ್ಕೆ ಸಿಗ್ತದೆ. ಈ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತೀನಿ. ಇನ್ನು ಬಾಕಿ ಏನದ ಅದನ್ನು ಹೋಗಿ ಯಡಿಯೂರಪ್ಪನವ್ರು ಕೇಳಿ. ಹಾಗಿಲ್ಲ, ಸರ್ಕಾರ ಅಂದರೆ ಶಾಸಕರಿದ್ದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ. ಸರ್ಕಾರದಲ್ಲಿ ಅಂದರೆ ಶಾಸಕರಿದ್ದಲ್ಲಿ ನಮ್ಮೆಲ್ಲ ಕೆಲಸಗಳಾಗಿರ್ತವೆ, ಎಲ್ಲ ಇದಾಗಿದ್ದಾವೆ. ಶಾಸಕರು ಇಲ್ಲದಲ್ಲಿ ಕೂಡ ಅವತ್ತು ಸಹ ಕೆಲಸಗಳಾಗಿರ್ತವೆ. ಆದರೆ ಎಲ್ಲರೂ 724 ಮತಕ್ಷೇತ್ರನ ಎಲ್ಲರೂ ಕವರ್ ಮಾಡೋಕ್ಕಾಗೋದಿಲ್ಲ. ಹೀಗಾಗಿ ಒಂದು ತಂತ್ರಗಾರಿಕೆ ಇದು, ಎಲ್ಲಿ 124 ಮತಕ್ಷೇತ್ರ ಎಲ್ಲಿ ನಮ್ಮ ಶಾಸಕರಿದ್ದಾರೆ ಅಲ್ಲಿ ಮುಖ್ಯಮಂತ್ರಿಗಳು ಹೋಗುವಂಥದ್ದು, ಎಲ್ಲಿ ನಮ್ಮ ಶಾಸಕರು ಇಲ್ಲ ಅಲ್ಲಿ KPCC ಅಧ್ಯಕ್ಷರು ಹೋದರೆ ಮುಂದೆ ಅಲ್ಲಿ ಯಾರು ಸಮರ್ಥ ಅಭ್ಯರ್ಥಿ ಇದ್ದಾರೆ, ಅಲ್ಲಿ ಏನೋ ಪರಿಸ್ಥಿತಿ ಇದೆ ಅದನ್ನು ತಿಳ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ. ಒಂದು ಅಸೆಸ್ಮೆಂಟ್ ಆಗ್ತದೆ, ಸರ್ವೆ ಮಾಡಿದಂಗೆ ಆಗ್ತದೆ. ನಮ್ಮ KPCC ಅಧ್ಯಕ್ಷರು ಅದಕ್ಕೆ ಹೋಗ್ತಾ ಇದಾರೆ. ಹೀಗಾಗಿ ಯಾವುದೇ ಭಿನ್ನಮತ ನಮ್ಮಲ್ಲಿಲ್ಲ. ಮುಖ್ಯಮಂತ್ರಿಗಳು ಹಾಗೂ ನಮ್ಮ KPCC ಡಾಕ್ಟರ್ ಪರಮೇಶ್ವರ್ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಭಿನ್ನಾಭಿಪ್ರಾಯ ಇಲ್ಲ, ಈಗೂ ಇಲ್ಲ, ನಾಳೆ ಇರುವುದಿಲ್ಲ, ಹಿಂದೆನೂ ಇದ್ದಿದ್ದಿಲ್ಲ. ಸಮಾಜದಲ್ಲಿರುವ ಆರೋಗ್ಯವಂತರೆಲ್ಲ ರಕ್ತದಾನ ಮಾಡಬೇಕು. ಪ್ರತಿ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡಿದರೆ ನಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ, ಹಾಗೂ ದಾನಗಳಲ್ಲಿಯೇ ಶ್ರೇಷ್ಠ ದಾನ ರಕ್ತದಾನವಾಗಿದೆ ಎಂದು ಹೇಳಿದರು. ನಗರದ ನೆಹರು ಮಾರ್ಕೆಟ್ನಲ್ಲಿ ಹಣ್ಣು ಹಂಪಲು ವ್ಯಾಪಾರಸ್ಥರ ಸಂಘದ ಹಾಗೂ ಭಗವಾನ್ ಜಮಾತ್ ಸಂಯುಕ್ತಾಶ್ರಯದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾದ ಮೈನುದ್ದೀನ್ ಬಿಳಗಿಯವರು ಮಾತನಾಡುತ್ತಾ, ಸಮಾಜದಲ್ಲಿ ಆರೋಗ್ಯವಂತರೆಲ್ಲ ರಕ್ತದಾನ ಮಾಡಬೇಕು. ಪ್ರತಿ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡಿದರೆ ನಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ, ಹಾಗೂ ದಾನಗಳಲ್ಲಿಯೇ ಶ್ರೇಷ್ಠ ದಾನ ರಕ್ತದಾನವಾಗಿದೆ. ಇನ್ನು ಇಂತಹ ಹಲವಾರು ರಕ್ತದಾನ ಶಿಬಿರಗಳನ್ನು ಎಲ್ಲೆಡೆ ಹೆಚ್ಚು ಹೆಚ್ಚು ಆಯೋಜನೆ ಮಾಡುವ ಮುಖಾಂತರ ಸಮಾಜಕ್ಕೆ ಮಾದರಿಯಾಗಬೇಕೆಂದು ಹೇಳಿದರು. ಬಿಜಾಪುರ್ ಭಗವಾನ್ ಜಮಾತ್ ಔರ್ ವ್ಯಾಪಾರಿ ಅಸೋಸಿಯೇಷನ್ ಕೆ ತರಫ್ ಸೆ ಆಜ್ ಸರ್ಕಾರಿ ದೋ ಜಹಾನ್ ಕೆ ನಾಮ್ ಸೆ ಬ್ಲಡ್ ಡೊನೇಟ್ ಕ್ಯಾಂಪ್ ರಖಾ ಗಯಾ ಹೈ ಜೊ ಕೆ ಮುಬಾರಕ್ ಮಹೀನೆ ಮೇ ಈದ್ ಮಿಲಾದುನ್ ನಬಿ ಕೆ ಇಸ್ ಮುಬಾರಕ್ ಮಹೀನೆ ಕೆ ಅಂದರ್ ಹಮಾರೆ ಇಸ್ ಜಮಾತ್ ಕಿ ತರಫ್ ಸೆ ಔರ್ ಹಮಾರೆ ವ್ಯಾಪಾರಿ ಅಸೋಸಿಯೇಷನ್ ಕೆ ತರಫ್ ಸೆ ಯೇ ಬ್ಲಡ್ ಡೊನೇಟ್ ಕ್ಯಾಂಪ್ ರಖಾ ಗಯಾ ಹೈ ಇಸ್ಮೇ ಲೋಕ ಬಢ ಚಢ ಕರ್ ಹಿಸ್ಸಾ ಲೇ ರಹೆ ಹೈನ್ ಔರ್ ಬಾಕಿ ಜೊ ಭಿ ಹಜರಾತ್ ಹೈ ಮೈ ಉನ್ಸೆ ಭಿ ಗುಜಾರಿಶ್ ಕರ್ತಾ ಹೂನ್ ಕೆ ಐಸೆ ಬ್ಲಡ್ ಕ್ಯಾಂಪ್ ಬನಾಯೆ ಔರ್ ಹುಜೂರ್ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೆ ನಾಮ್ ಸೆ ಖೂನ್ ಕೋ ಡೊನೇಟ್ ಕರ್ನೆ ಕಾ ಕಾಮ್ ಆಪ್ ಸಬ್ ಲೋಗೋ ಕೋ ಕರ್ನಾ ಚಾಹಿಯೇ ಔರ್ ಹಮ್ ಭಿ ಯೇ ಕಾಮ್ ಕೆ ಅಂದರ್ ಬಢ ಚಢ ಕೆ ಹಿಸ್ಸಾ ಲೇ ರಹೆ ಹೈನ್ ತೊ ಆಪ್ ಭಿ ಜೊ ಭಿ ಬಿಜಾಪುರ್ ಕೆ ಅವಾಮ್ ಹೈ ಮೈ ಉನ್ಸೆ ಗುಜಾರಿಶ್ ಕರ್ತಾ ಹೂನ್ ಕೆ ಐಸೆ ಪ್ರೋಗ್ರಾಮ್ಸ್ ಜ್ಯಾದಾ ಸೆ ಜ್ಯಾದಾ ಬನಾತೆ ರಹೆ ತಾಕಿ ಗರೀಬ್ ಲೋಗೋ ಕೋ ಇಸ್ಕಾ ಫಾಯ್ದಾ ಮಿಲ್ ಸಕೆ. ತರಫ ಸೆ ಔರ್ ವ್ಯಾಪಾರಿ ಅಸೋಸಿಯೇಷನ್ ಕೆ ತರಫ ಸೆ ಸಬ್ ಲೋಗೋ ಕೋ ಸಬ್ ಅಹ್ಬಾಬೋ ಕಾ ಶುಕ್ರಿಯಾ ಅದಾ ಕರ್ತಾ ಹೂನ್ ಔರ್ ಯೇ ಜೊ ಕಾಮ್ ಹೈ ಬಹುತ್ ಉಮ್ದಾ ಕಾಮ್ ಹೈ ಔರ್ ಯೇ ಬಹುತ್ ಬುಲಂದಿ ಕಾ ಕಾಮ್ ಹೈ ಇಸ್ಕೋ ಐಸಾ ಯೇ ಕಂಟಿನ್ಯೂ ಚಲತೆ ರಹನಾ ಚಾಹಿಯೇ. ಆಜ ಭಗವಾನ್ ಜಮಾತ್ ಕಿ ಜಾನಿಬ್ ಸೆ ಏಕ ಬ್ಲಡ್ ಡೊನೇಷನ್ ಕ್ಯಾಂಪ್ ರಖಾ ಗಯಾ ಹೈ
इसमें बहुत सारे लोगों ने आज ब्लड डोनेट करके एक अजीब तरह की खुशी महसूस की है। बहुत सारे ऐसे लोगों ने आज पहली बार खून दिया है जो इससे पहले खून देने से डरते थे, तो एक एग्जाम्पल सेट किया है इस बागवान जमात वालों ने, इन नौजवानों ने जिन्होंने आज पहली मर्तबा खून दिया है। ये सारे मुबारकबाद के मुस्तहिक हैं और हम लोग अपील करते हैं हर उस शख्स से जो एलिजिबल है ब्लड देने के, जो खून देने के मुस्तहिक हैं, वो लोग खून दें। आप बेवजह खून देने से डरते हैं ऐसा कोई मामला नहीं होगा आपके साथ, और जब जब भी आप खून देंगे इंशाल्लाह आपका फ्रेश खून बनेगा और आपकी सेहत बहुत अच्छी होगी। तो मैं सारे भगवान जमात वालों की जानिब से, इस वर्किंग टीम की जानिब से, जिन लोगों ने इस कैंप को बनाया है, इस कैंप को सक्सेसफुल बनाया है, और जो लोग यहाँ पर आकर खून दे रहे हैं, इन सारे लोगों को मैं मुबारकबाद देता हूँ। ಈ ಸಂದರ್ಭದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನರು ಸೇರಿದಂತೆ ಶಾಸ್ತ್ರಿ ಮಾರುಕಟ್ಟೆ ಹಾಗೂ ನೆಹರು ಮಾರುಕಟ್ಟೆಯಲ್ಲಿನ ಅಂಗಡಿಯ ವ್ಯಾಪಾರಸ್ಥರು ಸೇರಿದಂತೆ ಇನ್ನಿತರರು ರಕ್ತದಾನ ಮಾಡಿದರು. ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿಯವರ 59ನೇ ಜನ್ಮ ದಿನಾಚರಣೆ ಅಂಗವಾಗಿ ತಾಲೂಕಾ ಜೆಡಿಎಸ್ ಅಧ್ಯಕ್ಷರಾದ ಬಿಡಿ ಪಾಟೀಲ್ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಇಂಡಿ ನಗರದ ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಹಾಲು ಹಣ್ಣು ವಿತರಿಸಿ ಕುಮಾರಸ್ವಾಮಿಯವರ ಹುಟ್ಟುಹಬ್ಬದ ಶುಭಾಶಯ ಕೋರಲಾಯಿತು. ರಾಜ್ಯ ಕಂಡ ಅಪರೂಪದ ರಾಜಕಾರಣಿ, ಮಾತೃ ಹೃದಯದ ಅಭಿವೃದ್ಧಿಯ ಹರಿಕಾರ ಕುಮಾರಸ್ವಾಮಿಯವರಿಗೆ ನಾಡಿನ ಸೇವೆಯನ್ನು ಮಾಡುವ ಶಕ್ತಿ, ಭಗವಂತನನ್ನು ಆರೋಗ್ಯ ಆಯುಷ್ಯ ನೀಡಲೆಂದು ಬಿಡಿ ಪಾಟೀಲ್ ಶುಭ ಹಾರೈಸಿದರು. ಇಂಡಿ ನಗರದ ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಹಾಲು ಹಣ್ಣು ವಿತರಿಸಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಆರ್ಟಿ ಕೊಳೆಕರ್, ಡಾಕ್ಟರ್ ವಾಲಿ, ಪುರಸಭೆ ಸದಸ್ಯ ಸಿದ್ದು ಡಂಗ, ಜೆಡಿಎಸ್ ತಾಲೂಕಾ ಉಪಾಧ್ಯಕ್ಷರಾದ ಮಹಬೂಬ್ ಬೇನೂರ್, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಬ್ದುಲ್ ಮಜೀದ್ ಸೌದಾಗರ್, ಪ್ರಧಾನ ಕಾರ್ಯದರ್ಶಿ ಶ್ರೀಶೈಲ್ಗೌಡ ಪಾಟೀಲ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ಆಕಸ್ಮಿಕವಾಗಿ ಬೆಂಕಿ ಬಿದ್ದ ಪರಿಣಾಮವಾಗಿ ಗುಡಿಸಲು ಹಾಗೂ 4 ಎಕರೆ ಕಬ್ಬು ಬೆಂಕಿಗೆ ಆಹುತಿಯಾದ ಸುಮಾರು 7 ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾದ ಘಟನೆ ನಡೆದಿದೆ. ಬೆಂಕಿ ತಗುಲಿ ಗುಡಿಸಲು ಮತ್ತು ಕಬ್ಬು ಬೆಂಕಿಗೆ ಆಹುತಿಯಾದ ಘಟನೆ ವಿಜಯಪುರ ಜಿಲ್ಲೆ ಸಿಂಗಿ ತಾಲೂಕಿನ ಆಲ್ಮೇಲ ಪಟ್ಟಣದ ಕಡನಿ ರಸ್ತೆಯಲ್ಲಿ ನಡೆದಿದೆ. ರೈತನಾದ ರಮೇಶ್ ಬಂಟ್ನೂರ್ ಅವರ ತೋಟದಲ್ಲಿ ಈ ದುರ್ಘಟನೆ ನಡೆದಿದ್ದು, ಸುಮಾರು 4 ಎಕರೆ ಕಬ್ಬು ಹಾಗೂ ಗುಡಿಸಲಲ್ಲಿದ್ದ ಕೃಷಿ ಉಪಕರಣಗಳು ಸೇರಿದಂತೆ ಸುಮಾರು 7 ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ ವಸ್ತುಗಳು ಸುಟ್ಟು ಕರಕಲಾಗಿವೆ. ಈ ಕುರಿತು ಆಲ್ಮೇಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿವಪ್ರಕಾಶ ಸ್ವಾಮೀಜಿ ಒಬ್ಬ ತಲೆ ಕೆಟ್ಟಮ್ಮ, ಇದೊಂದು ಹತಾಶೆದ ಮಾತು, ಸಚಿವ ಎಂಬಿ ಪಾಟೀಲ್ ಆಕ್ರೋಶ. ಈ ಶಿವಪ್ರಕಾಶ್ ನಂತ ತಲೆ ಕೆಟ್ಟ ಮನುಷ್ಯನಿಗೆ ನೀರಾವರಿಯೇ ನನ್ನ ಮೊದಲ ಆದ್ಯತೆ, ಬರಗಾಲದ ಜಿಲ್ಲೆ ಎನ್ನುವ ಹಣೆ ಪಟ್ಟಿ ಕಳಚುತ್ತೇನೆ, ಸಚಿವ ಎಂಬಿ ಪಾಟೀಲ್ ಹೇಳಿಕೆ. ಕೊಟ್ಟ ಮಾತಿನಂತೆ ನಾನು ನಡೆದುಕೊಳ್ಳುತ್ತೇನೆ, ತಾಳಿಕೋಟೆ ತಾಲೂಕು ಆಗದಿದ್ದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತೇನೆ, ಶಾಸಕ ಸಿಎಸ್ ನಾಡಗೌಡ ಹೇಳಿಕೆ. ಅನಂತಕುಮಾರದ್ದು ಕೆಳಮಟ್ಟದ ಭಾಷೆ, ಇಂಥವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು, ಎಂಬಿ ಪಾಟೀಲ್ ಹೇಳಿಕೆ. ರಕ್ತದಾನ ಮಹಾದಾನ, ಆರೋಗ್ಯವಂತರೆಲ್ಲರೂ ರಕ್ತದಾನ ಮಾಡಬೇಕು, ಕಾರ್ಪೊರೇಟರ್ ಮೈನುದ್ದೀನ್ ಬೀಳಗಿ. ರೋಗಿಗಳಿಗೆ ಹಣ್ಣು ಹಾಲು ವಿತರಣೆ, ಕುಮಾರಸ್ವಾಮಿ ಹುಟ್ಟುಹಬ್ಬದ ನಿಮಿತ್ತವಾಗಿ ಸಂಭ್ರಮ, ಇಂಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯಕ್ರಮ. ಆಕಸ್ಮಿಕ ಬೆಂಕಿಗೆ ಗುಡಿಸಲು ಭಸ್ಮ, 7 ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿ, ಸಿಂಗಿ ತಾಲೂಕಿನ ಆಲ್ಮೇಲದ ಬಳಿ ಘಟನೆ. ಮತ್ತೆ ಎಫ್ಎಂ ವಾಹಿನಿಯ ಮರು ವಾರ್ತೆಗಳನ್ನು ಬೆಳಿಗ್ಗೆ 8:30 ಹಾಗೂ 10 ಗಂಟೆ, ಮಧ್ಯಾಹ್ನ 2 ಗಂಟೆ, ರಾತ್ರಿ 8:30 ಹಾಗೂ 11 ಗಂಟೆಗೆ ಪ್ರಸಾರವಾಗುವುದು. ತಪ್ಪದೇ ವೀಕ್ಷಿಸಿ. ಇಲ್ಲಿಗೆ ಎಫ್ಎಂ ವಾರ್ತಾವಾಹಿನಿ ಸಂಚಿಕೆ ಮುಕ್ತಾಯವಾಯಿತು. ವಂದನೆಗಳು.